ತಾಲೂಕಿನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಬಿಆರ್ ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪಾರ್ಚನೆ ಸಲ್ಲಿಸಿ ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಸರಗೂರು ಶಿವಣ್ಣ ಮಾತನಾಡಿ, ಅಂಬೇಡ್ಕರ್ ಅವರ ಹೆಸರು ಹೇಳುವುದೇ ರೋಮಾಂಚನ ಉಂಟು ಮಾಡುತ್ತದೆ. ಸಮಾನತೆ ದೃಷ್ಟಿಯಲ್ಲಿ ಸಂವಿಧಾನ ರಚಿಸಿದ ಮಹಾನ್ ಚೇತನ, ನಾವೆಲ್ಲರೂ ಜೀವನದಲ್ಲಿ ಅವರ ಚಿಂತನೆ ಅಳವಡಿಸಿಕೊಳ್ಳಬೇಕಿದೆ ಎಂದರು. ತಹಸೀಲ್ದಾರ್ ರುಕಿಯಾ ಬೇಗಂ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿಕ್ಕವೀರ ನಾಯ್ಕ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಿ ಗೋಪಾಲಸ್ವಾಮಿ, ಸಂವಿಧಾನ ಸಂರಕ್ಷಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬೆಟ್ಟಸ್ವಾಮಿ ಮತ್ತು ಮಹೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿ ಕರ್ನಾಟಕ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಚನ್ನಿಪುರ ಮಲ್ಲೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯರುಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು. ಒಬ್ಬ ಪ್ರಜೆಗೆ ಸಿಗ್ತಕ್ಕಂಥ ಗೌರವ ಘನತೆ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಂತೂ ಇನ್ನೂ ಬಾಬಾ ಸಾಹೇಬ್ ಸಂವಿಧಾನ ಕೊಟ್ಟಂಥ ದಿನಗಳಿಂದ ಆಚೆಗೆ ಒಬ್ಬ ಮಹಿಳೆ ತಹಸೀಲ್ದಾರ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ, ಒಬ್ಬ ಮಹಿಳೆ ಅಧ್ಯಕ್ಷರ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ, ಒಬ್ಬ ನಿರಕ್ಷರ ಕುಕ್ಸಿ ನಮ್ಮ ಸಂತಾಯಮ್ಮನವರು ಸದಸ್ಯರ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ. ಅದು ಬಾಬಾ ಸಾಹೇಬರ ಕೊಡುಗೆ. ಇದು ಬಾಬಾ ಸಾಹೇಬರನ್ನು ನೆನೆಸ್ಕೋಬೇಕಾದಂಥ ಪ್ರತಿಯೊಬ್ಬ ಮಹಿಳೆ ಮತ್ತು ಏನು ದಮನಿತ ಶೋಷಿತ ಸಮಾಜ ಇದೆಯೋ ಇವರು ಬಾಬಾ ಸಾಹೇಬರು ಅರ್ಥ ಮಾಡ್ತಿರೋದು. ಯಾರೇ ಉನ್ನತ ಅಧಿಕಾರಿಗೆ ಹೋಗಂತ ಆಗ್ತಿರ್ಲಿಲ್ಲ. ಒಂದು ಉನ್ನತ ಅಧಿಕಾರಿ ಪಡೆಯಬೇಕು ಅಂತಂದ್ರೆ ಅದಕ್ಕೆ ನನ್ನ ಸಂವಿಧಾನ ಕಾರಣ. ಆ ಸಂವಿಧಾನ ಎಲ್ಲರೂ ಕೂಡ ಇವತ್ತು ಏನು ಬಾಬಾ ಸಾಹೇಬರು ಅಷ್ಟೊಂದು ಕಷ್ಟಪಟ್ಟು ಇವತ್ತು ಏನು ಅಮೆರಿಕದಲ್ಲಿ ಅವ್ರು ಹುಟ್ಟಿದಂತ ದಿನ ಡೇ ಅಂತ ಆಚರಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವತ್ತು ಬೆಳಗ್ಗೆ ತಂದಂತ